ಹಾಗೂ ಇಂದಿನ ಪೀಠಾಧಿಪತಿಗಳಾಗಲಿರುವ ಶ್ರೀ ಸಿದ್ಧಲಿಂಗ ದೇವರ ಪಾದಗಳಿಗೆ ಒಳಪಟ್ಟು ಇಂದಿನ ಈ ಶ್ರೀ ಗುರು ಹಾಸ್ತಕೃಷ್ಣ ಯೋಗಿಗಳು ಮತ್ತು ವಿರಕ್ತಕೃಷ್ಣ ಯೋಗಿಗಳ ಪುಣ್ಯಸ್ಮರಣೋತ್ಸವದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಎಲ್ಲ ಪೂಜೆಗೆ ನಮನಗಳನ್ನು ಸಲ್ಲಿಸುತ್ತಾ ಹಾಗೂ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ನಮ್ಮೆಲ್ಲರಿಗೂ ಕೂಡ ಶರಣಶರ ಹಾಸ್ತಕ ಶಿವಯೋಗಿಗಳು ಮತ್ತು ವಿರಕ್ತ ಮಹಾಸ್ವಾಮಿಗಳು ಅವರ ಒಂದು ಪುಣ್ಯ ಸ್ಮರಣೋತ್ಸವದಲ್ಲಿ ನಾವೆಲ್ಲ ಭಾಗಿಯಾಗಿದ್ದೀವಿ ಅಂದ್ರೆ ನಮ್ಮ ಪಾಪಗಳನ್ನ ಕಳೆಯುವ ಸಮಯ ಅಂತಾನೆ ಹೇಳ್ಬೋದು. ಯಾಕೆಂತಂದ್ರೆ ಹಾಸ್ತಕರು ಈ ವಿಜಯನಗರ ಸಾಮ್ರಾಜ್ಯದ ನಂತರ ತಾಳಿಕೋಟೆ ಅಂತಕ್ಕಂಥದ್ದು ಒಂದು ಕದನ ಅಂತಕ್ಕಂಥ ಒಂದು ಹೆಸರುಗಳಿತ್ತು. ಯಾವಾಗ ಹಾಸ್ತಕ ಶಿವಯೋಗಿಗಳು ತಾಳಿಕೋಟೆಯಲ್ಲಿ ನೆಲೆ ನಿಂತರು ಅವತ್ತಿನಿಂದ ತಾಳಿಕೋಟೆ ಅಂತಕ್ಕಂಥದ್ದು ಒಂದು ತಪೋ ಭೂಮಿಯಾಯ್ತು, ತಪಸ್ವಿಗಳ ನಾಡಾಯ್ತು, ಶರಣರ ಸಂತರ ಆಧ್ಯಾತ್ಮಿಕ ಚಿಂತನೆಯ ಜೊತೆಗೆ ಧಾರ್ಮಿಕ ಮನೋಭಾವಗಳು ಈ ತಾಳಿಕೋಟೆಯ ನೆಲದಲ್ಲಿ ಬೆಳೆದು ಬರೋದಕ್ಕೆ ಕಾರಣ ಆಯಿತು. ಅದಕ್ಕೆಲ್ಲ ಮುನ್ನೋಡಿಯನ್ನು ತಂದವರು ಹಾಸ್ತಕ ಶಿವಯೋಗಿಗಳು. ಹಾಸ್ತಕ ಶಿವಯೋಗಿಗಳು ಹುಟ್ಟು ಇವರ ಮೊದಲ ಹೆಸರು ವಿರಕ್ತಯ್ಯ. ಇವರ ತಂದೆ ಸಂಗಯ್ಯ ಮತ್ತೆ ತಾಯಿ ನೀಲಮ್ಮ. ಇವರು ಬಾಗಲಕೋಟೆಯ ಶಿರೂರ ಗಿರಮಠದಲ್ಲಿದ್ದಂತಹ ಶರಣ ದಂಪತಿಗಳು. ಇವರ ಮೊದಲನೇ ಮಗನೇ ವಿರಕ್ತಯ್ಯ. ಇವರು ಹುಟ್ಟಿದಾಗಿದ್ದರೂ ಕೂಡ ಇವರ ಬಾಲ್ಯದ ಲೀಲೆಗಳು ಯಾವ ರೀತಿಯಾಗಿದ್ದು ಅಂದ್ರೆ ಕಲ್ಲಿನ ಮೂರ್ತಿಗಳನ್ನ ಮಾಡಿ ಅಲ್ಲಿನ ಕಾಡು ಹೂಗಳನ್ನ ಏರಿಸುವುದರಿಂದ ಅವರು ಅವಾಗಿನಿಂದಲೂ ಕೂಡ ಶಿವನ ನಿಷ್ಠೆಯಲ್ಲಿ ತೋರಿಸತಕ್ಕಂಥದ್ದು ಹಾಗೆ ಶಿವನ ಬಗ್ಗೆ ಆರಾಧನೆಯನ್ನು ಮಾಡತಕ್ಕಂತಹ ಒಂದು ಬಾಲ ಲೀಲೆಗಳನ್ನ ಹಾಸ್ತಕ ಶಿವಯೋಗಿಗಳು ಆಗಿನಿಂದಲೇ ಆರಂಭ ಮಾಡಿದಂತವರು. ಆ ನಂತರ ಅವರನ್ನ ತಂದ ಪರ್ವತಗಳು ಅಂತಕ್ಕಂಥ ಶಾಸ್ತ್ರಿಗಳ ಹತ್ರ ವಿಷಯದ ಅಧ್ಯಯನ ಮತ್ತು ಯೋಗದ ಅಧ್ಯಯನ ಮಾಡೋದಕ್ಕೆ ತಾಳಿಕೋಟೆಗೆ ಬರ್ತಾರೆ. ತಾಳಿಕೋಟೆಯಲ್ಲಿ ಬಂದ ನಂತರ ವಿರಕ್ತಯ್ಯನವರ ಒಂದು ವೈರಾಗ್ಯ ತೇಜಸ್ಸು, ಅವರ ಒಂದು ಶಿವನ ನಿಷ್ಠೆ, ವಿಷಯಗಳನ್ನ ಅರ್ಥ ಮಾಡಿಕೊಳ್ಳುವ ರೀತಿ ಹಾಗೂ ಮನುಷ್ಯನಾಗಿ ಬಂದ ಮೇಲೆ ಯಾವುದು ಸತ್ಯ ಅಂತಕ್ಕಂಥ ಅರಿವು ಇರ್ತಕ್ಕಂಥ ಹಾಸ್ತಕ ಶಿವಯೋಗಿಗಳ ಒಂದು ಒಡನಾಟದಲ್ಲಿದ್ದಂತಹ ರಾಜೋಟಿ ಶಿವಯೋಗಿಗಳು ಏನ್ ಮಾಡ್ತಾರಂದ್ರೆ ಮುಂದಿನ ಉತ್ತರಾಧಿಕಾರಿಯನ್ನಾಗಿ ಈ ವಿರಕ್ತಯ್ಯನವರನ್ನೇ ಅವರೇನ್ ಮಾಡ್ತಾರೆ ಆಯ್ಕೆ ಮಾಡಿ ಊರಿನ ಎಲ್ಲ ಹಿರಿಯರನ್ನ ಕರೆಸಿ ಅವರೇನ್ ಮಾಡ್ತಾರೆ ವಿರಕ್ತಯ್ಯನವರನ್ನ ತಾಳಿಕೋಟೆಗೆ ಈ ವಿರಕ್ತ ಪರಂಪರೆಗೆ ಅವರನ್ನ ಉತ್ತರಾಧಿಕಾರಿಯನ್ನಾಗಿ ಮಾಡ್ತಾರೆ. ಅವರ ಉತ್ತರಾಧಿಕಾರ ಒಂದು ಸಂದರ್ಭವನ್ನ ಬಹಳಷ್ಟು ವಿಜೃಂಭಣೆಯಿಂದ ಊರಿನ ಎಲ್ಲಾ ಜನತೆಯನ್ನು ಕೂಡ ಆ ವಿರಕ್ತಯ್ಯನವರನ್ನ ಸಂಭ್ರಮದಿಂದ ಪಟ್ಟಾಧಿಕಾರ ಮಾಡ್ತಾರೆ. ಪಟ್ಟಾಧಿಕಾರದ ನಂತರ ಕೇವಲ ಮಠದಲ್ಲಿ ಪೂಜಾ ನಿಷ್ಠರಾಗಿರದೆ ಹಾಸ್ತಕ ಶಿವಯೋಗಿಗಳು ಸಂಚಾರಿಗಳಾಗಿರ್ತಾರೆ. ಹೀಗೆ ಸಂಚಾರಿಗಳಾದಂತ ಸಂದರ್ಭದೊಳಗೆ ಬಾದಾಮಿ, ಐಹೊಳೆ, ಪಟ್ಟದಕಲ್ಲು, ಸವದತ್ತಿ, ಯಲ್ಲಮ್ಮ ಹೀಗೆ ಎಲ್ಲಾ ದೇವರ ದರ್ಶನವನ್ನ ಮುಗಿಸಿದ ನಂತರ ಹುಬ್ಬಳ್ಳಿಯ ಸಿದ್ಧಾರೂಢರ ಮಠಕ್ಕೆ ಹೋಗ್ತಾರೆ. ಹುಬ್ಬಳ್ಳಿಯ ಸಿದ್ಧಾರೂಢರ ಮಠಕ್ಕೆ ಹಾಸ್ತಕರ ಆಗಮನಕ್ಕಿಂತ ಪೂರ್ವದೊಳಗೆ ಸದಾ ನಿರತರಾಗಿರ್ತಕ್ಕಂಥ ತತ್ವ ಚಿಂತನೆಯಲ್ಲಿ ತೊಡಗಿರ್ತಕ್ಕಂಥ ಶಿವಧಾನ ಮಾಡ್ತಕ್ಕಂಥ ಹುಬ್ಬಳ್ಳಿಯ ಸಿದ್ಧಾರೂಢರು ಕಾಸ್ತಕರ ಬರುವಿಕೆಯನ್ನ ಅಲ್ಲಿನ ಒಂದು ಶಿವಗೋಷ್ಠಿಯೊಳಗೆ ಏನ್ ಹೇಳ್ತಾರೆ ಅಂದ್ರೆ ಇವತ್ತು ನಿಮಗೆಲ್ಲರಿಗೂ ಒಬ್ಬ ವಿಶೇಷವಾದ ವ್ಯಕ್ತಿಯನ್ನ ನಾನು ಪರಿಚಯ ಮಾಡ್ತೀನಿ, ಒಬ್ಬ ಮಹಾಪರಿಮ ನಮ್ಮ ಒಂದು ಈ ಶಿವಚಿಂತನೆಯಲ್ಲಿ ಭಾಗವಹಿಸಿದ್ದಾರೆ ಅಂತಕ್ಕಂಥ ಮಾತನ್ನ ಹುಬ್ಬಳ್ಳಿಯ ಸಿದ್ಧಾರೂಢರು ಹೇಳಿದ ನಂತರ ಅಲ್ಲಿರ್ತಕ್ಕಂಥ ಎಲ್ಲ ಜನರಿಗೂ ಆಶ್ಚರ್ಯ ಆಗುತ್ತೆ. ಯಾರು ಬರ್ತಿರ್ಬಹುದು ಇವತ್ತಿನ ನಮ್ಮ ಈ ಶಿವಗೋಷ್ಠಿಗೆ, ಈ ಶಿವಚಿಂತನೆಗೆ ಬರ್ತಕ್ಕಂಥ ವ್ಯಕ್ತಿ ಯಾರು ಅನ್ನೋ ಒಂದು ಕುತೂಹಲ ಅಲ್ಲಿರ್ತಕ್ಕಂಥ ಎಲ್ಲ ಜನರಲ್ಲಿರುತ್ತೆ. ಆಗ ಈ ವಿರಕ್ತಯ್ಯನವರು ಹುಬ್ಬಳ್ಳಿಯ ಸಿದ್ಧಾರೂಢರನ್ನ ಭೇಟಿಯಾದ ತಕ್ಷಣ ಹುಬ್ಬಳ್ಳಿಯ ಸಿದ್ಧಾರೂಢರಿಗೆ ವಿರಕ್ತಯ್ಯನನ್ನ ನೋಡಿದ ತಕ್ಷಣ ಅವರಿಗೆ ಅದೇ ಹೇಳ್ತಾರಲ್ಲ, ಹುಲಿಯ ತಾಕತ್ತು ಹುಲಿಗೆ ಗೊತ್ತು, ಸಿಂಹದ ತಾಕತ್ತು ಸಿಂಹಕ್ಕೆ ಗೊತ್ತು, ಬೆಂಕಿಯ ಶಕ್ತಿ ಬೆಂಕಿಗೆ ಗೊತ್ತು ಅನ್ನೋ ಹಾಗೆ ವಿರಕ್ತಯ್ಯನನ್ನ ನೋಡಿದ ತಕ್ಷಣ ಅವರಲ್ಲಿರ್ತಕ್ಕಂಥ ಆ ವೈರಾಗ್ಯದ ತೇಜಸ್ಸು, ಅವರಲ್ಲಿರ್ತಕ್ಕಂಥ ಒಂದು ಶಿವಕಳೆ ಅವರಲ್ಲಿ ಏನನಿಸ್ತು ಅಂದ್ರೆ ಅವರನ್ನ ನೋಡಿದ ತಕ್ಷಣ ಅವರಿಗೆ ನೀನು ನಿನ್ನದೇ ಅರಿತವನು, ಹಾಗಾಗಿ ನೀನು ಕಾಸ್ಕತ ಅಂತ ಹೇಳ್ತಾರೆ. ಹಾಗಾಗಿ ಕಾಸ್ಕತ ಅಂದ್ರ ನಿನ್ನ ಅರಿವನು, ಗುರುವೇ ಇಲ್ಲದೆ ಆತ್ಮ ಜ್ಞಾನವನ್ನ ಪಡೆದವನು, ಹಾಗಾಗಿ ಆತ್ಮ ಜ್ಞಾನವನ್ನ ಪಡೆದಂತ ನೀನೇ ಕಾಸ್ಕತ ಅಂತ ಹೇಳಿದಾಗ ಇದ್ದವರೆಲ್ಲರೂ ಕೂಡ ಜಯ ಕಾಸ್ಕತ ಜಯ ಕಾಸ್ಕತ ಅಂತ ಹೇಳಿ ಆ ವಿರಕ್ತಯ್ಯನ ಹೆಸರು ಬದಲಾಗಿ ಅಂದಿನಿಂದ ವಿರಕ್ತಯ್ಯನವರು ಕಾಸ್ಕತ ಶಿವಯೋಗಿಗಳಾಗಿ ಹುಬ್ಬಳ್ಳಿ ಸಿದ್ಧಾರೂಢರಿಂದ ಹೆಸರನ್ನ ಪಡ್ಕೊಂಡಿರ್ತಾರೆ. ಅಷ್ಟೇ ಅಲ್ಲದೆ ಹುಬ್ಬಳ್ಳಿ ಸಿದ್ಧಾರೂಢರು ಕಾಸ್ಕತರನ್ನ ಹಾಗೆ ಕಳಿಸಿದೆ ಅಲ್ಲಿರ್ತಕ್ಕಂಥ ತೆಪ್ಪದಲ್ಲಿ ಕಾಸ್ಕತ ಶಿವಯೋಗಿಗಳನ್ನ ಕೂಡಿಸಿ ಆ ಹೆಸರು ಇಟ್ಟ ಮೇಲೆ ಅದೊಂದು ಉತ್ಸವ ರೀತಿಯೊಳಗೆ ಅವರನ್ನ ಏನ್ ಮಾಡ್ತಾರೆ ಅಂದ್ರೆ ಸಂಭ್ರಮಿಸ್ತಾರೆ. ಆನಂತರ ಹುಬ್ಬಳ್ಳಿಯ ಸಿದ್ಧಾರೂಢರು
ಸಾಹಸದ ಶಿವಯೋಗಿಗಳಲ್ಲ. ತಾಳಿಕೋಟೆಯ ಭಕ್ತ ಜನ ನಿಮ್ಮನ್ನು ಕಾಯ್ತಾ ಇದೆ, ಹಾಗಾಗಿ ನಿಮ್ಮ ಸೇವೆ ಅಲ್ಲಿಗೆ ಸಲ್ಲಬೇಕಾಗಿದೆ. ನೀವಿನ್ನು ಹೊರಡ್ರಿ ಅಂತ ಹೇಳಿ ಹಾಸ್ಕತ ಶಿವಯೋಗಿಗಳನ್ನ ಹುಬ್ಬಳ್ಳಿಯಿಂದ ಅವರನ್ನ ಏನ್ ಮಾಡ್ತಾರೆ, ತಾಳಿಕೋಟೆಗೆ ಕಳಿಸ್ಕೊಡ್ತಾರೆ. ತಾಳಿಕೋಟೆಗೆ ಬಂದ ನಂತರ ಹಾಸ್ಕತ ಶಿವಯೋಗಿಗಳು ತಪೋನಿಷ್ಠರಾಗಿ ಪೂಜಾನಿಷ್ಠರಾಗಿ ಸದಾ ನಿರಂತರವಾಗಿ ಶಿವಧ್ಯಾನದಲ್ಲಿರ್ತಾರೆ. ಹೀಗೆ ಶಿವಧ್ಯಾನದಲ್ಲಿ ಇರ್ಬೇಕಾದ್ರೆ ಅವ್ರಿಗೆ ಏನ್ ಅನ್ಸುತ್ತೆ, ಕೇವಲ ಶಿವ ಪೂಜೆ ಮಾಡುವುದಕ್ಕಿಂತ ಅಷ್ಟೇ ಭಕ್ತರ ಉದ್ಧಾರ ಆಗೋದಿಲ್ಲ, ನಾನು ಬಂದಿರೋದು ನನ್ನವನ್ನು ಇದನ್ನ ಬೆಳೆಸ್ಕೊಳ್ಳೋದಕ್ಕಲ್ಲ, ಹಾಗಾಗಿ ಭಕ್ತರಿಗಾಗಿ ಅಧರ್ಮದ ದಾರಿಯಲ್ಲಿ ಇರ್ತಕ್ಕಂಥವ್ರಿಗೆ ಧರ್ಮದ ದಾರಿಯನ್ನ ಜ್ಞಾನದ ದೀಪವನ್ನ ಬೆಳಗಿಸ್ಬೇಕಂತ ಹೇಳಿ ಅವ್ರೇನ್ ಮಾಡ್ತಾರೆ, ಸ್ವತಃ ಒಂದೆರಡು ನಾಟಕಗಳನ್ನ ಬರೀತಾರೆ. ಆ ನಾಟಕಗಳು ಯಾವುದು ಅಂದ್ರೆ ಭಕ್ತ ಮಾರ್ಕಂಡೇಯ, ಶಿವಾಧವ, ಮುಕ್ತಿ ಕೌಸ ಅಂತ ಹೇಳಿ ಮೂರು ನಾಟಕಗಳನ್ನ ಬರೆಯುವುದರ ಜೊತೆಗೆ ಅದರಲ್ಲಿ ತಾವೇ ಪಾತ್ರಧಾರಿಗಳಾಗಿ ಜನರನ್ನ ಮನವಂಜಿಸುವುದರ ಜೊತೆಗೆ ಬದುಕಿನೊಳಗೆ ಯಾವುದು ಸತ್ಯ ಅನ್ನೋದರ ಅರಿವನ್ನ ನಾಟಕದ ಮೂಲಕ ಹಾಸ್ಕತ ಶಿವಯೋಗಿಗಳು ಏನ್ ಮಾಡ್ತಾರಂದ್ರೆ ಜನರಲ್ಲಿ ತನ್ನ ಜ್ಞಾನವನ್ನ ನೀಡ್ತಾರೆ. ಅಷ್ಟೇ ಅಲ್ಲದೆ ಅವ್ರು ಏನ್ ಮಾಡ್ತಾರಂದ್ರೆ ಹಾವಾಡಿಗರ ವೇಷವನ್ನ, ಹುಡುಗುಡುಗಿ ವೇಷವನ್ನ, ಜೋಗಿ ವೇಷವನ್ನ, ಬೈರಾಗಿಯ ವೇಷವನ್ನ ಹಾಗೂ ವೇಷಗಾರರ ವೇಷವನ್ನ ಹಾಕುತ್ತಾರೆ. ಸ್ವಾಮಿ ಮಠದಲ್ಲಿ ಇರಬೇಕಾದಂತವರು ಈ ಎಲ್ಲಾ ವೇಷಗಳನ್ನ ಹಾಕುವುದರ ಉದ್ದೇಶ ಏನಾಗಿತ್ತು ಅಂದ್ರೆ ನಾಲ್ಕು ಐದೈದು ಹಾವುಗಳನ್ನ ತಗೊಂಡ್ಬರೋದು, ಹಾವುಗಳನ್ನ ತಗೊಂಡ್ಬಂದು ಕೈಗೆಲ್ಲ ಸುತ್ಕೊಳ್ಳೋದು, ತಲೆಗೆಲ್ಲ ಸುತ್ಕೊಳ್ಳೋದು, ಕೊರಳೆಲ್ಲ ಹಾಕಿಕೊಂಡು ಊರಿನ ವಯಸ್ಸಾದಂತ ಮಕ್ಕಳಿಗೆ, ಮುದುಕರಿಗೆ, ಹುಡುಗರಿಗೆ ಮತ್ತು ಅಲ್ಲಿರ್ತಕ್ಕಂಥ ಎಲ್ಲಾ ಜನರಿಗೆ ಏನ್ ಮಾಡೋದಂದ್ರ ಹಾವನ್ನ ತೋರಿಸುವುದರ ಮೂಲಕ ಮನರಂಜನೆ ಮಾಡಿ ದುಡ್ಡು ಕೊಡ್ರಿ ಅಂತ ಹೇಳಿ ಅವ್ರ ಕಡೆಯಿಂದ ದುಡ್ಡನ್ನ ಇಸ್ಕೊಂಡು ಅದಕ್ಕೆ ಉಳಿದಂತಹ ಎಲ್ಲಾ ಮಕ್ಕಳಿಗೆ ಕಲ್ಲು ಸಕ್ಕರೆ ಹಂಚೋದು, ಆ ಹಾವಿಗೆ ಹಾಲು ಕುಡಿಸೋದು, ಆ ನಂತರ ಏನ್ ಮಾಡೋದಂದ್ರೆ ಅದನ್ನ ಹೋಗಿ ಅಡವಿಗೆ ಬಿಟ್ಟು ಬರೋದು, ಅಂದ್ರೆ ಹಾವುಗಳನ್ನ ತಗೊಂಡ್ಬರೋದು, ಉಂಗಿ ಊದಿಸೋದು, ಊದುವುದರ ಮೂಲಕ ಹೇಗೆ ಹಾವು ಆಡುತ್ತೆ ಅದನ್ನೆಲ್ಲರನ್ನೂ ಜನರಿಗೆ ತೋರಿಸೋದು. ಅದರ ಹಿಂದಿನ ಮರ್ಮ ಹಾಸ್ಕತ ಶಿವಯೋಗಿಗಳು ಏನ್ ಹೇಳ್ತಾ ಇದ್ರು ಅಂದ್ರೆ ನಮ್ಮ ಮನಸ್ಸೆಂಬ ಹಾವನ್ನ ಯಾವಾಗ ಹೆಣೆ ಬಿಚ್ಚಿಸ್ಬೇಕು, ಯಾವಾಗ ಹೆಣೆ ಬಿಚ್ಚಿದಾಗ ಅದನ್ನ ಹೇಗೆ ಆಡಿಸ್ಬೇಕು, ಪುಂಗಿ ಏನಾದ ಅಂತಕ್ಕಂಥ ಶಿವ ಧ್ಯಾನದ ಮೂಲಕ ಆ ಒಂದು ಹಾವನ್ನ ಹೇಗೆ ಮಲಗಿಸ್ಬೇಕು ಅಂದ್ರೆ ನಮ್ಮ ಮನಸ್ಸಿನಲ್ಲಿ ಹೇಳ್ತಕ್ಕಂಥ ಈ ಅರಿಷಡ್ ವರ್ಗಗಳು, ಕಾಮ, ಕ್ರೋಧ, ಈ ಎಲ್ಲ ವೈದ್ಯು ಅರಿಷಡ್ ವರ್ಗಗಳು ಏನಿದ್ದಾವೆ ಇವು ಎಲ್ಲವುಗಳನ್ನ ಮೀರಿ ನಿಲ್ಲಬೇಕು ಅಂದ್ರೆ ಮನುಷ್ಯನಿಗೆ ಶಿವಧ್ಯಾನ ಅವಶ್ಯ ಅನ್ನೋದನ್ನ ಬರೀ ಶಾಸ್ತ್ರ ಪುರಾಣಗಳನ್ನ ಹೇಳುವುದರ ಮೂಲಕ ಜನರನ್ನ ತಿದ್ದಲಿಲ್ಲ ಶ್ರೀಕಾಸ್ತಗಳು. ಸ್ವತಃ ಅವುಗಳನ್ನ ವೇಷಧಾರಿಗಳಾಗಿ, ಹುಡುಗುಡಿಕೆಯರಾಗಿ, ಆವಾಡಿಗರಾಗಿ ಜನರನ್ನ ಮಧ್ಯದೊಳಗೆ ಇದ್ದುಕೊಂಡು ಜನರಲ್ಲಿರ್ತಕ್ಕಂಥ ಅಜ್ಞಾನವನ್ನ ಹೋಗಲಾಡಿಸುವುದರ ಜೊತೆಗೆ ಯಾವುದು ಶಾಶ್ವತ ಅನ್ನುವುದರ ಅರಿವನ್ನ ಮೂಡಿಸ್ಕೊಂಡದ್ದು. ಯಾಕಂದ್ರೆ 84 ಲಕ್ಷ ಜೀವರಾಶಿಗಳನ್ನು ದಾಟಿ ಬಂದಂತಹ ಈ ಶರೀರವನ್ನ ಹಾಗೆ ವ್ಯರ್ಥವಾಗಿ ಹೋಗಕೊಡದೆ ಶಿವ ಸಾಯಂಜನವನ್ನ ಪಡಿಬೇಕು, ಮುಕ್ತಿಯನ್ನ ಪಡಿಬೇಕು ಅಂತಂದ್ರೆ ನಾವು ಮಾಡತಕ್ಕಂಥ ಕೆಲಸದಲ್ಲಿ ಶ್ರದ್ಧೆ ನಿಷ್ಠೆಯನ್ನು ಇಟ್ಟುಕೊಂಡು ಶಿವಧ್ಯಾನವನ್ನ ಬರೀಬಾರದು ಅಂತಕ್ಕಂಥ ಪವಾಡ ಪುರುಷರಾದಂತವರು ಕಾಸ್ಕತ ಶಿವಯೋಗಿಗಳು. ಕಾಸ್ಕತ ಶಿವಯೋಗಿಗಳು ಮಾಡಿದಂತಹ ಲೀಲೆಗಳು ಒಂದಲ್ಲ ಎರಡಲ್ಲ. ಅವರು ಬದುಕಿರುವ ಕೇವಲ 33 ವರ್ಷ ಪವಾಡಗಳನ್ನ ಮಾಡಿದಷ್ಟೇ ಅಲ್ಲ, ಭಕ್ತರಲ್ಲಿ ಬಂದಂತಹ ಮಹಾಮಾರಿಗಳನ್ನ ದೂರ ಮಾಡಿದವರು. ನಮಗೆಲ್ಲರಿಗೂ ಕಾಸ್ಕತ ಶಿವಯೋಗಿಗಳು ಪವಾಡ ಅಂತ ಬರ್ತಿದ್ದಂಗೆ ನೆನಪಾಗೋದು ಸಜ್ಜನರ ಕುಟುಂಬ. ಈ ಸಜ್ಜನರ ಕುಟುಂಬ ಅಂದ್ರೆ ಇವಾಗ ನಾವು ಮಾತಾಡ್ತಿದ್ದಾಗ ಅದನ್ನೇ ಹೇಳಿ, ಕಾಸ್ಕತ ಶಿವಯೋಗಿಗಳು ಸಜ್ಜನ ಕುಟುಂಬದ ಮೇಲೆ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಆಶೀರ್ವಾದವನ್ನ ಮಾಡಿದ್ದಾರೆ. ಯಾಕೆ ಅಂದ್ರೆ ಕಾಸ್ಕತ ಶಿವಯೋಗಿಗಳು ಇದ್ದಂತ ಕಾಲದಲ್ಲಿ ಪರಪ್ಪ ಸಜ್ಜನ ಮತ್ತೆ ಬಸವಾದ ದಂಪತಿಗಳು ಏನ್ ಮಾಡ್ತಿದ್ರು ಅಂದ್ರೆ ಸದಾ ಕಾಸ್ಕತರ ಜೊತೆಯಲ್ಲಿ ಒಡನಾಡಿಗಳಾಗಿದ್ರು. ಅವರಿಗೆ ಸ್ವತಃ ಕಾಸ್ಕತರು ನೀವು ಅನ್ನ ಸಂತರ್ಪಣೆಯನ್ನ ಮಾಡಿ ಅಂತಕ್ಕಂಥ ಒಂದು ಅಭಿಮಾನವನ್ನ ಕೊಟ್ಟಿದ್ರು. ಆಗಿ ಕೊಟ್ಟಿರ್ತಕ್ಕಂಥ ಕಾಸ್ಕತರ ಅಭಿಮಾನವನ್ನ ತಾಳಿಕೋಟೆಯಲ್ಲಿ ಇರ್ತಕ್ಕಂಥ ಈಗಲೂ ಕೂಡ ಸಜ್ಜನ ಸಮಾಜದವರು ಆ ಅನ್ನ ಸಂತರ್ಪಣೆಯನ್ನ ಪ್ರತಿ ಜಾತ್ರೆ ಆಗಿರ್ಬೋದು, ಉತ್ಸವ ಆಗಿರ್ಬೋದು, ಮನೆಯಲ್ಲೂ ಆಗಿರ್ಬೋದು ನಿರಂತರವಾಗಿ ಮಾಡ್ತಾ ಇದ್ದಾರೆ ಅನ್ನೋದು ತಮ್ಮ ಎಲ್ಲರ ಗಮನಕ್ಕೂ ಬಂದಿದೆ. ಯಾಕಂದ್ರೆ ಸಜ್ಜನ ಸಮಾಜದವರು ಅಂತಷ್ಟೇ ಅಲ್ಲ, ತಾಳಿಕೋಟೆಯಲ್ಲಿ ಇದ್ದಕ್ಕಂಥ ಎಲ್ಲಾ ಸಮಾಜದವರು ಶ್ರಮಜೀವಿಗಳು. ಯಾರು ಶ್ರಮಜೀವಿಗಳಾಗಿರ್ತಾರೋ ಅಲ್ಲಿ ಕಾಸ್ಕತ ಸದಾ ನೆಲೆ ನಿಂತಿದ್ದಾರೆ. ಹಾಗಾಗಿ ಅವರಿಗೆ ಒಂದು ಮಗು ಖಾಲಿಯಾಗಿರುತ್ತೆ, ಅಂದ್ರೆ ಮಗು ತೀರುವಂತ ಸಂದರ್ಭದೊಳಗೆ ಸ್ವತಃ ಕಾಸ್ಕತರೆ ಅವರ ಮನೆಯಲ್ಲಿ ಮಗುವಾಗಿ ಆಡಿ ಅವರ ತಾಯಿಯ ಏನು ಮಗುವನ್ನು ಕಳ್ಕೊಂಡಿರ್ತಕ್ಕಂಥ ಒಂದು ದುಃಖ ಇರುತ್ತೆ, ಆ ದುಃಖವನ್ನ ಸ್ವತಃ ದೂರ ಮಾಡಿದಂತವರು ಕಾಸ್ಕತ ಶಿವಯೋಗಿಗಳು. ಕೇವಲ ಒಂದು ತಾಯಿಯ ಪ್ರೀತಿಯನ್ನ ಗೆಲ್ಲುವುದಷ್ಟೇ ಅಲ್ಲ, ಊರಿಗೆ ಬಂದಂತ ಮಹಾಮಾರಿಯನ್ನ ದೂರ ಮಾಡೋದಕ್ಕೆ ಸ್ವತಃ ಕಾಳು ಕಡಿಗಳನ್ನ ಸಂಗ್ರಹ ಮಾಡಿ ಯಾರಿಗೂ ಅನ್ನ ಗಂಜಿಯನ್ನ ಏರ್ಪಡಿಸಿ ಪ್ರತಿಯೊಬ್ಬ ಮನೆ ಮನೆಗೂ ಕೂಡ ಅವರು ದವಸ ಧಾನ್ಯಗಳನ್ನ ಕೊಡುವುದರ ಮೂಲಕ ರೋಗವನ್ನ ಹೊರದೋಡಿಸಿದ್ರು.
ಅಷ್ಟೇ ಅಲ್ಲದೆ ಇವರೆಲ್ಲ ಈ ರೀತಿಯಾಗಿ ಮಠವನ್ನ ಪೂಜೆಯನ್ನ ಮಾಡೋದನ್ನ ಬಿಟ್ಟು ಊರು ಅನಿತಾ ಇರೋದು, ಆಮೇಲೆ ಈ ರೀತಿ ಎಲ್ಲಾ ವೇಷಗಳನ್ನ ಹಾಕಿಕೊಂಡು ಒಬ್ಬ ಸ್ವಾಮಿ ಮಠದಲ್ಲಿ ಇರಬೇಕಾದವರು ಹೀಗೆ ಜನಸಾಮಾನ್ಯರ ಜೊತೆ ಬೆರೆದು ಅಲ್ಲಿದ್ದಾರೆ. ಈಗಾದ್ರೆ ಮಠದ ವಾತಾವರಣ ಊರಿನ ವಾತಾವರಣ ಹದಗೆಡುತ್ತೆ ಅಂತ ಹೇಳಿ ಊರಲ್ಲಿರ್ತಕ್ಕಂತಹ ಕೆಲವೊಂದಿಷ್ಟು ಬುದ್ಧಿಜೀವಿಗಳು ಏನ್ ಮಾಡಿದ್ರು ಅಂದ್ರೆ ರಟಗನ ಮುರುಗೇಂದ್ರ ಸ್ವಾಮಿಗಳ ಹತ್ರ ಹೋಗಿ ಒಂದು ಕಂಪ್ಲೇಂಟ್ ಹೇಳ್ತಾರೆ, ನೀವು ಕಾಸ್ತ ಶಿವಯೋಗಿಗಳನ್ನ ವಿರಕ್ತ ಮಠಕ್ಕೆ ಉತ್ತರಾಧಿಕಾರಿಯನ್ನಾಗಿ ಪಟ್ಟಾಧಿಕಾರಿಯನ್ನಾಗಿ ಮಾಡಿ ಬಿಟ್ಟಿದ್ದೀರಿ, ಸ್ವಾಮೀಜಿಯವರು ವಿರಕ್ತ ಹೋಗಿ ಕಾಸ್ತಕರಾಗಿ ಸಿದ್ಧಾರೂಢರಿಂದ ಅಜ್ಞಾನವನ್ನ ಪಡೆದು ಬಂದ ನಂತರ ತಪೋನಿಷ್ಠರಾಗಿ ಇರಬೇಕಾಗಿರ್ತಕ್ಕಂತಹ ಕಾಸ್ತ ಶಿವಯೋಗಿಗಳು ಈ ರೀತಿಯಾಗಿರ್ತಕ್ಕಂತಹ ವೇಷಗಳನ್ನು ಹಾಕಿಕೊಂಡು ಊರು ಊರು ಅರಿತಾ ಇದ್ದಾರೆ, ಸರಿಯಾದ ರೀತಿಯಲ್ಲಿ ಪೂಜೆ ಶಿವಧಾನವನ್ನೇ ಮಾಡ್ತಾ ಇಲ್ಲ, ತಾವು ದಯವಿಟ್ಟು ಬಂದು ಸ್ವಾಮಿಗಳ ಹತ್ರ ಮಾತಾಡಬೇಕು ಅಂತ ಹೇಳಿ ಕೋರಿಕೆಯಲ್ಲಿದ್ದಾಗ ರಟಗನ ಮುರುಗೇಂದ್ರ ಮಹಾಸ್ವಾಮಿಗಳು ತಾಳಿಕೋಟೆಯ ವಿರಕ್ತ ಮಠಕ್ಕೆ ಬಂದಾಗ ಸತತ ಮೂರು ದಿನಗಳ ಕಾಲದವರೆಗೂ ವಿರಕ್ತ ಸ್ವಾಮಿಗಳು ಕಾಸ್ತಕ ಸ್ವಾಮಿಗಳು ಅವರ ರಟಗನ ಮುರುಗೇಂದ್ರ ಸ್ವಾಮಿಯವರಿಗೆ ದರ್ಶನವನ್ನು ಕೊಡೋದೇ ಇಲ್ಲ. ಇವತ್ತು ಬರ್ತಾರೆ ಮಠಕ್ಕೆ, ನಾಳೆ ಬರ್ತಾರೆ, ನಾಳೆ ಬರ್ತಾರೆ ಅಂತ ಹೇಳಿ ಆ ಮುರುಗೇಂದ್ರ ಮಹಾಸ್ವಾಮಿಗಳು ಕಾಯ್ತಾನೆ ಇದ್ರು. ಕೊನೆ ಒಂದಿನ ಕಾಸ್ತಕ ಶಿವಯೋಗಿಗಳು ಬಂದು ಏನ್ ಹೇಳ್ತಾರೆ, ಅವರು ನೀವು ಬಂದದ್ದು ಬಹಳ ಒಳ್ಳೆಯದು, ನಾನು ಕೂಡ ಬಹಳ ದಿನಗಳ ನಂತರ ಶಿವಪೂಜೆಯನ್ನ ಮಾಡ್ಕೊಂಡಿಲ್ಲ, ನಿಮ್ಮ ಜೊತೆ ನಾನು ಪೂಜೆ ಮಾಡ್ಕೊತೀನಿ ಅಂತ ಹೇಳಿ ಅವರು ಪೂಜೆಯ ಮಾಡಿದ ನಂತರ ಸ್ನಾನ ಮಾಡಿದ ನಂತರ ಸ್ವತಃ ಕಾಸ್ತಕ ಶಿವಯೋಗಿಗಳು ಕುದಿಯುವ ನೀರನ್ನ ಮೈ ಮೇಲೆ ಹಾಕಿಕೊಂಡು ಸಡಮಳ ಹೊದಿತಕ್ಕಂತ ಕುದಿಯುವ ನೀರನ್ನ ಮೈ ಮೇಲೆ ಹಾಕಿಕೊಂಡು ಸ್ನಾನ ಮಾಡಿ ಬಂದು ಶಿವ ಪೂಜೆಗೆ ಕಾಸ್ತಕ ಶಿವಯೋಗಿಗಳು ಕೊಡ್ತಾರೆ. ಆ ಕಡೆ ಮುರುಗೇಂದ್ರ ಶಿವಯೋಗಿಗಳು, ಈ ಕಡೆ ಕಾಸ್ತಕ ಶಿವಯೋಗಿಗಳು ಇಬ್ಬರು ಶಿವಧಾನದಲ್ಲಿ ನಿರತರಾಗಬೇಕಾದಂತಹ ಸಂದರ್ಭದೊಳಗೆ ಕಾಸ್ತಕ ಶಿವಯೋಗಿಗಳ ಜೊತೆಗಿದ್ದಂತ ಒಬ್ಬರು ಏನ್ ಹೇಳ್ತಾರೆ ಅಂದ್ರೆ, ನಾನು ಪೂಜೆ ಮಾಡಬೇಕಾದ್ರೆ ಈ ನನ್ನ ಐದು ಬೆರಳಿಗೂ ನೀನು ಕರ್ಪೂರವನ್ನು ಹಚ್ಚಿಡಬೇಕು, ಈ ಐದು ಬೆರಳುಗಳಿಂದ ಹಚ್ಚಿಟ್ಟಿರ್ತಕ್ಕಂತಹ ಕರ್ಪೂರದಿಂದ ನಾನೇನ್ ಮಾಡ್ತೀನಿ ಅಂದ್ರೆ ಶಿವಪೂಜೆಯನ್ನ ಮಾಡ್ತೀನಿ, ಯಾವತ್ತೂ ನನ್ನ ಶಿವಪೂಜೆ ಮುಗಿಯುವವರೆಗೂ ನೀನು ಈ ಐದು ಬೆರಳಿನ ಮೇಲೆ ಕರ್ಪೂರ ಉರಿಯುವುದನ್ನ ತಡಿಬಾರದು ಅಂತ ಹೇಳಿ ಅವರಿಗೆ ಹೇಳಿ ಏನ್ ಮಾಡ್ತಾರೆ ಅಂದ್ರೆ, ಕಾಸ್ತಕ ಶಿವಯೋಗಿಗಳು ಶಿವಪೂಜೆಯಲ್ಲಿ ನಿರತರಾಗ್ತಾರೆ. ಅರ್ಧ ಗಂಟೆ ಹೋಯ್ತು, ಅರ್ಧ ತಾಸು ಹೋಯ್ತು, ಮುಕ್ಕಾಲು ಗಂಟೆ ಹೋಯ್ತು, ಒಂದು ತಾಸಾಯ್ತು, ಕಾಸ್ತಕ ಶಿವಯೋಗಿಗಳು ಶಿವಪೂಜೆಯಿಂದ ಆಚೆ ಬರಲೇ ಇಲ್ಲ, ಕೈಯೊಳಗೆ ಈ ಐದು ಬೆರಳಿನಲ್ಲಿ ಕರ್ಪೂರ ದೀಪಗಳು ಹಾಗೆ ಉಳಿತಾ ಇತ್ತು. ಒಂದಾದ ನಂತರ ಒಂದು ಏನ್ ಮಾಡ್ತಾ ಇದ್ರು, ಯಾಕಂದ್ರೆ ಪೂಜೆ ಮಾಡುವಾಗ ದೀಪ ಆರಬಾರದು, ಹಾಗಾಗಿ ದೀಪ ಆರದ ಹಾಗೆ ನೋಡಿಕೊಳ್ಳುವ ಜವಾಬ್ದಾರಿ ಸೇವಕರಿಗೆ ಕೊಟ್ಟಿರ್ತಕ್ಕಂತ ಕಾಸ್ತಕ ಶಿವಯೋಗಿಗಳು ನಿರಂತರವಾಗಿ ಒಂದೂವರೆ ತಾಸು ಏನ್ ಮಾಡ್ತಾರೆ ಅಂದ್ರೆ ಶಿವಪೂಜೆಯನ್ನ ಮಾಡ್ತಾರೆ. ಇದನ್ನ ನೋಡಿದಂತಹ ರಟಗಲ್ಲ ಮುರುಗೇಂದ್ರ ಮಹಾಸ್ವಾಮಿಗಳಿಗೆ ಅನ್ಸುತ್ತೆ, ನೀನ್ ಎಂಥ ಜ್ಞಾನಿ, ನಿನ್ನಂಥ ಯೋಗಿ ನಿಷ್ಠನನ್ನ ಪರೀಕ್ಷೆ ಮಾಡೋದಕ್ಕೆ ಅಥವಾ ನಿನಗೆ ಶಿವಧ್ಯಾನವನ್ನ ಹೇಳ್ಕೊಡೋದಕ್ಕೆ ನಾನು ಬಂದಾಗ ನಂದು ತಪ್ಪಾಯ್ತು ಅಂತ ಹೇಳಿ ಅವ್ರು ಹೇಳಿದಾಗ ಅವಾಗ ಕಾಸ್ತಕ ಶಿವಯೋಗಿಗಳು ನಕ್ಕು ಏನು ಮಾತನ್ನ ಆಡೋದಿಲ್ಲ. ಹಾಗಾಗಿ ಆ ನಂತರ ಅವರು ಒಂದ್ ಎರಡು ದಿನ ಬಿಟ್ಟು ಮತ್ತೆ ವಾಪಸ್ ರಟಗಲ್ಲ ಮುರುಗೇಂದ್ರ ಮಹಾಸ್ವಾಮಿಗಳು ತಮ್ಮ ಒಂದು ವಾಸಸ್ಥಾನಕ್ಕೆ ವಾಪಸ್ ಹೋಗ್ತಾರೆ. ಕೇವಲ ಈ ರೀತಿಯಾಗಿ ಕಾಸ್ತಕ ಶಿವಯೋಗಿಗಳು ಲೀಲೆಗಳನ್ನ ಮಾಡುವುದಷ್ಟೇ ಅಲ್ಲದೆ ಹೀಗೆ ಕಾಶಿ, ತ್ರಯಂಬಕೇಶ್ವರ ಈ ತರದ ಎಲ್ಲವನ್ನ ಹೋಗ್ಬೇಕಾದ್ರೆ ಕೊನೆಗೆ ಏನ್ ಮಾಡ್ತಾರೆ, ಹೈದರಾಬಾದ್ ನಿಜಾಮನ ಹತ್ರ ಬರ್ತಾರೆ. ಹೈದರಾಬಾದ್ ನಿಜಾಮನ ಹತ್ರ ಹೋಗ್ಬೇಕಾದ ಅವಶ್ಯಕತೆ ಇರಲಿಲ್ಲ, ಆದ್ರೆ ಎಲ್ಲಿ ಒಂದು ಒಳ್ಳೆ ಕಾರ್ಯವನ್ನ ಜರುಗುತ್ತೋ ಗುರು ಆದವನಿಗೆ ಯಾವುದೇ ಜಾತಿ ಧರ್ಮ ಭೇದ ಇರೋದೇ, ಒಂದು ಒಳ್ಳೆ ಕಾರ್ಯ ಒಂದು ಕಡೆ ಆಗ್ಬೇಕಾಗಿರುತ್ತಂದ್ರೆ ಅದೆಲ್ಲವನ್ನ ಮೀರಿದಂತವರು ಗುರುಗಳಾಗಿರ್ತಾರೆ. ಆ ಗುರುಗಳಾದಂತಹ ಕಾಸ್ತಕರು ಹೈದರಾಬಾದಿಗೆ ಹೋಗಿ ಹೈದರಾಬಾದಿನ ರಾಣಿಯ ನಿವಾಸ ಸ್ಥಾನವನ್ನ ನೋಡ್ಬೇಕು ಅಂತ ಬಯಸ್ತಾರೆ. ಆದ್ರೆ ಹೈದರಾಬಾದ್ನ ನಿಜಾಮನ ಹೆಂಡತಿಯ ಆ ಸ್ಥಾನವನ್ನ ನೋಡೋದಕ್ಕೆ ಯಾರೂ ಕೂಡ ಅಲ್ಲಿ ಅವಕಾಶ ಇರೋದಿಲ್ಲ. ಈ ಅವಕಾಶ ಇರದೇ ಇದ್ದಂತ ಸಂದರ್ಭದಲ್ಲಿ ಸ್ವತಃ ಕಾಸ್ತಕರೇ ಹೋಗ್ತಾರೆ. ಹೋಗ್ಬೇಕಾದ್ರೆ ಅಲ್ಲಿರ್ತಕ್ಕಂತ ಕಾವಲು ಭಟ್ರು ಅವರನ್ನ ತಡೀತಾರೆ. ಹೀಗೆ ಇಲ್ಲೆಲ್ಲ ವೈರಾಗಿಗಳಿಗೆ ಸನ್ಯಾಸಿಗಳಿಗೆ ರಾಣಿ ವಾಸಸ್ಥಾನದಲ್ಲಿ ಅವಕಾಶ ಇಲ್ಲ ಆದಾಗ ಇದನ್ನ ಮಾತನಾಡತಕ್ಕಂತ ಸಂದರ್ಭದೊಳಗೆ ಸ್ವತಃ ರಾಣಿ ಬಂದು ಅವರನ್ನ ಒಳಗಡೆ ಕರೆದು ಉಪಚಾರವನ್ನ ಮಾಡಿ ಕಳಿಸ್ಬೇಕಾದ್ರೆ ನಿಮಗೆ ಪುತ್ರ ಸಂತಾನ ಆಗಲಿ ಅಂತಕ್ಕಂತ ಆಶೀರ್ವಾದವನ್ನ ಮಾಡ್ತಾರೆ. ಬಹಳ ವರ್ಷಗಳ ನಂತರ ಹೈದರಾಬಾದ್ ನಿಜಾಮನಿಗೆ ಸಂತಾನದ ಭಾಗ್ಯನೇ ಇರೋದಿಲ್ಲ. ಹಾಗಾಗಿ ಯಾವಾಗ ಗುರುವಿನಿಂದ ಈ ಮಾತನ್ನ ಕೇಳಿದ್ರು ಹಾಗಾಗಿ ಆಕೆಯ ಹೈದರಾಬಾದ್ ನಿಜಾಮನ ಹೆಂಡತಿಗೆ ಬಹಳಷ್ಟು ಸಂತೋಷ ಆಗುತ್ತೆ. ಈ ಸಂತೋಷದ ಸುದ್ದಿ ನಿಜಾಮನಿಗೆ ಹೇಳುವುದಕ್ಕಿಂತ ಪೂರ್ವದಲ್ಲಿ ಈ ಬಟನ್ ಏನ್ ಸುದ್ದಿ ತಲುಪಿಸ್ಬಿಟ್ಟಿದ್ದಾರೆ, ಯಾವುದೋ ಒಬ್ಬ ಸನ್ಯಾಸಿ ಅರಮನೆಗೆ ರಾಣಿಯ ವಾಸಸ್ಥಾನಕ್ಕೆ ಹೋಗಿದ್ದಾರೆ ಅಂತಕ್ಕಂಥದ್ದನ್ನ ಕೇಳ್ತಾರೆ. ಅಷ್ಟೊತ್ತಿಗಾಗಲೇ ಗುರುಗಳು ಅವರಿಗೆ ಆಶೀರ್ವಾದವನ್ನ ಮಾಡಿ ತೆರಳ್ಬಿಟ್ಟಿದ್ದಾರೆ. ಆ ನಂತರ ಏನಾಗುತ್ತೆ, ಹೈದರಾಬಾದ್ ನಿಜಾಮ ನನಗೆ ಪುತ್ರ ಸಂತಾನ ಆಗಲಿ ಅಂತಕ್ಕಂತ
ಅವರಿಗೆ ಏನು ಸನ್ಮಾನ ಮಾಡಬೇಕು ಅದೆಲ್ಲವನ್ನ ಮಾಡಿದಾಗ ಕೇಳ್ತಾರೆ, ನಿಮಗೆ ಏನು ಗುರುಕಾಣಿಕೆಯನ್ನ ಕೊಡಬೇಕು, ಯಾವ ಗುರುಕಾಣಿಕೆಯನ್ನ ಕೊಡಬೇಕು ಅಂತ ಹೇಳಿ. ಕಾಸ್ತಕ ಶಿವಯೋಗಿಗಳ ಸ್ಥಾನದಲ್ಲಿ ಬೇರೆ ಯಾರಾದ್ರೂ ಇದ್ರೆ ನಿಮ್ಮ ಅರ್ಧ ರಾಜ್ಯವನ್ನು, ನಿಮ್ಮ ಸಂಪತ್ತನ್ನು ಅಥವಾ ನಿಮ್ಮಲ್ಲಿರ್ತಕ್ಕಂಥ ವಜ್ರ ವೈಭವ್ಯವನ್ನು ನನ್ನ ಮಠಕ್ಕೆ ಕಳಿಸಿ ಅಂತ ಕೇಳಬಹುದಾಗಿತ್ತು. ಆದ್ರೆ ಕಾಸ್ತಕ ಶಿವಯೋಗಿಗಳು ಯಾವುದರ ಮೇಲೂ ಕೂಡ ಅಪೇಕ್ಷೆ ಇಲ್ಲದಂತಹ ವ್ಯಕ್ತಿ. ಹಾಗಾಗಿ ಅವರು ನೀನು ಪಂಜರದಲ್ಲಿ ಕೂಡಿಟ್ಟಿರ್ತಕ್ಕಂಥ ಆ ಬಿಳಿ ಸಮೇತ ಪಂಜರವನ್ನ ನನಗೆ ಕೊಡು ಅಂತ ಹೇಳ್ತಾರೆ. ಆಗ ಹೈದರಾಬಾದ್ ನಿಜಾಮ, ನಾನು ಬೇರೆ ಏನೋ ಕೇಳ್ತೀನಿ ಅಂತ ಅನ್ಕೊಂಡಿದ್ದೆ, ನೀವೇನನ್ನು ಕೇಳಿಲ್ಲ, ಇದು ಒಂದು ಪಂಜರ ತಾನು ತಗೊಳ್ಳಿ ಅಂತ ಹೇಳ್ಕೊಟ್ಟಾಗ ಆ ನಿಜಾಮನ ಮುಂದೆನೆ ಅವ್ರು ಏನ್ ಮಾಡ್ತಾರೆ, ಆ ಪಕ್ಷಿಯನ್ನ ಹಾರಿಬಿಟ್ಟು ಆ ಪಂಜರವನ್ನ ವಾಪಸ್ ತಗೊಂಡಂತ. ಆ ನಂತರ ಅವರಿಗೆ ಒಂದು ಸಂತಾನ ಭಾಗ್ಯ ಆಗುತ್ತೆ. ಅಂದ್ರೆ ಆ ರಾಜ್ಯಭಾರವನ್ನ ನಡೆಸೋದಕ್ಕೆ ಒಬ್ಬ ಸದೃಢವಾಗಿರ್ತಕ್ಕಂಥ ಯುಕ್ತನಾಗಿರ್ತಕ್ಕಂಥ ಒಂದು ನಿಜಾಮನ ಅವಶ್ಯಕತೆ ಇರೋದ್ರಿಂದ ಕಾಸ್ತಕ ಶಿವಯೋಗಿಗಳು ಯಾರ ಅಪ್ಪಣೆಯೂ ಇಲ್ಲದೆ ಅವರಿಗೆ ಆಶೀರ್ವಾದ ಮಾಡಿ ಬಂದಂತದ್ದು. ಹಾಗೇನೆ ಉಳುವಿ ಕ್ಷೇತ್ರದಲ್ಲಿ ಹೋಗ್ಬೇಕಾದ್ರೆ ಅವರಿಗೆ ಸಿಂಹ ಎದುರಾದಾಗ, ಹುಲಿ ಎದುರಾದಾಗ, ಸಿಂಹ ಅಲ್ಲ, ಎಲ್ಲರೂ ಹೇಳ್ತಾರೆ ಬೇಡ ಸ್ವಾಮೀಜಿ ಹೋಗೋದು ಬೇಡ, ಇನ್ನು ಬೆಳಗಿನ ಜಾವ ಆಗೋದಕ್ಕೆ ಇನ್ನೂ ನಾಲ್ಕು ಜಾವ ಇದೆ, ಆ ನಂತರ ಬೆಳಗಾದ್ಮೇಲೆ ಕಾಡು ಪ್ರಾಣಿಗಳ ಹಾವಳಿ ಜಾಸ್ತಿ ಇದೆ, ಇಲ್ಲಿ ಬೇಡ ಹೋಗೋದು ಅಂತಂದಾಗ, ಇಲ್ಲ ನಾನು ಹೋಗ್ತೀನಿ, ನೀವೆಲ್ಲರೂ ಬರ್ರಿ ಅಂತ ಬಂಡಿ ಕಟ್ಕೊಂಡು ಉಳುವಿಯ ಚನ್ನಬಸವಣ್ಣನ ದರ್ಶನವನ್ನ ಮುಗಿಸಿಕೊಂಡು ವಾಪಸ್ ತಾಳಿಕೋಟಿಗೆ ಬರ್ಬೇಕಾದ್ರೆ ಅಲ್ಲಿ ಎದುರಾದಂತಹ ಹುಲಿಯನ್ನ ನೋಡಿದವರು ಎಲ್ಲರೂ ಎದುರ್ಕೋತಾರೆ, ಹುಲಿ ಬಂತು ಹುಲಿ ಬಂತು ಅಂತ ಹೇಳಿ. ಹಾಗೆ ಕಾಸ್ತಕ ಶಿವಯೋಗಿಗಳು ತಮ್ಮಲ್ಲಿರ್ತಕ್ಕಂಥ ಎರಡು ಉದ್ದತಿಯನ್ನ ತಗೊಂಡು ಹೋಗಿ ಪ್ರಸಾದವನ್ನ ತಗೋ, ನಾವು ಮುಂದೆ ಹೋಗ್ಬೇಕಾಗಿದೆ, ದಾರಿ ಬಿಡುವಂತಂದಾಗ ಸ್ವತಃ ಹುಲಿ ಕಣ್ಣನ್ನ ದಾರಿ ಬಿಡುತ್ತೆ. ಅದನ್ನ ಪ್ರತ್ಯಕ್ಷವಾಗಿ ತಾಳಿಕೋಟೆಯ ಜನತೆ ಕಾಸ್ತಕ ಶಿವಯೋಗಿಗಳ ಕಣ್ಣು ಮುಂದೆನೆ ಅದು ಎಲ್ಲವನ್ನ ನೋಡ್ತಾರೆ. ಯಾಕೆ ನಾನು ಈ ಹುಲಿದು ಮತ್ತೆ ಛಾಯಾ ಭಗವತಿಯಲ್ಲಿರ್ತಕ್ಕಂಥ ಮೊಸಳೆಯ ಮೇಲೆ ಬಂಡವನ್ನ ದಾಟಿದಂತಹ ಶಿವಯೋಗಿ ಕಥೆಗಳನ್ನ ನೀವೆಲ್ಲರೂ ಕೇಳಿದ್ದೀರಿ. ಯಾಕೆ ಕಾಸ್ತಕ ಶಿವಯೋಗಿಗಳು ಇವೆಲ್ಲ ಮೃಗ ಪ್ರಾಣಿಗಳು, ಎಲ್ಲವೂ ಮೃಗಗಳು, ಅವುಗಳ ಸ್ವಭಾವನೆ ಏನು ಅಂತಂದ್ರೆ ಮನುಷ್ಯರನ್ನ ತಿನ್ನೋದು. ಇದು ಯಾರು ಏನು ಹೇಗೆ ಯಾವುದರ ಅರಿವು ಇಲ್ಲದೆ ಇರ್ತಕ್ಕಂಥ ಆ ಪ್ರಾಣಿಗಳು ಸಹಿತ ಕಾಸ್ತಕ ಶಿವಯೋಗಿಗಳ ಒಂದು ಸ್ಪರ್ಶಕ್ಕೆ, ಅವರ ದರ್ಶನಕ್ಕೆ ಕಾದು ತಮ್ಮ ಜೀವನವನ್ನ ಮುಕ್ತಿಗೊಳಿಸ್ತಿದ್ದಾವಂದ್ರೆ ಕಾಸ್ತಕರು ಕೇವಲ ಒಂದು ವ್ಯಕ್ತಿಯಲ್ಲ, ಅದು ಒಂದು ಶಕ್ತಿ. ಸ್ವತಃ ಭಗವಂತ ಶಿವನೇ ಕಾಸ್ತಕನ ರೂಪದಲ್ಲಿ ಬಂದು ಈ ಭಾಗದಲ್ಲಿ, ಈ ತಾಳಿಕೋಟೆಯ ಭಾಗದಲ್ಲಿ ಒಂದು ತಪೋನಿಷ್ಠರಾಗಿ ಇಲ್ಲಿರ್ತಕ್ಕಂಥ ಎಲ್ಲ ಭಕ್ತರನ್ನ ಉದ್ಧಾರ ಮಾಡುವುದಕ್ಕಾಗಿ ಆಧ್ಯಾತ್ಮದ ಬೀಜವನ್ನ ಬಿತ್ತಿದಂಥವರು. ಹೀಗೆ ಬೀಜವನ್ನು ಬಿತ್ತುವುದರ ಜೊತೆಗೆ ಎಲ್ಲರ ಮನೆಗಳಲ್ಲಿಯೂ ಕೂಡ ಅವರಲ್ಲಿರ್ತಕ್ಕಂಥ ನೋವು ಕಷ್ಟಗಳನ್ನ ಈ ಕಡಿಮೆ ಮಾಡಿದವರು. 128 ವರ್ಷಗಳನ್ನ ಆಚರಿಸ್ತಕ್ಕಂತಹ ನಾವು ಈಗಲೂ ಕೂಡ ಕಾಸ್ತಕ ಮಠದಲ್ಲಿ ಬೆಳಿಗ್ಗೆ ಅಷ್ಟೇ ಕಾಯ್ಮೊಳೆಯುವಂತ ಬರೋದಿಲ್ಲ ಭಕ್ತರು, ಮಧ್ಯಾಹ್ನ 12 ಸಂಜೆ 3 ಪ್ರತಿನಿತ್ಯ ಸಮಯವಿಲ್ಲದ ಸಮಯದೊಳಗೆ ಕಾಸ್ತಕರ ದರ್ಶನಕ್ಕೆ ಬಂದು ಭೇಟಿ ಕೊಡ್ತಾರೆ. ಅಂದ್ರೆ ಕಾಸ್ತಕ ಈಗಲೂ ಅಲ್ಲಿ ಜಾಗೃತ ಆಗಿದೆ. ಅವ್ರು ನಡೆಸಿಕೊಂಡಿರ್ತಕ್ಕಂತಹ ಜಾತ್ರೆ ಸತತವಾಗಿ 7 ದಿನ ಆ ಸಪ್ತ ಭಜನೆಯಲ್ಲಿ ಕೇವಲ ಹೇಳ್ತಕ್ಕಂತಹ ಒಂದೇ ಒಂದು ಮಂತ್ರ ಓಂ ನಮ ಶಿವ. ಆ ಓಂ ನಮ ಶಿವಾಯ ಅನ್ನುವ ಮಂತ್ರ ಇಡೀ ಆ ವಾತಾವರಣವನ್ನ ಏನ್ ಮಾಡುತ್ತಂದ್ರೆ ಶಿವಮಯವನ್ನಾಗಿ ಮಾಡುವುದರ ಜೊತೆಗೆ ನಮ್ಮ ಬದುಕಿನಲ್ಲಿ ಎದುರಾಗ್ತಕ್ಕಂಥ ಕಷ್ಟಗಳನ್ನ, ನೋವುಗಳನ್ನ, ಸಂಕಟಗಳನ್ನ ಪರಿಹಾರ ಮಾಡತಕ್ಕಂಥ ಆ ಒಂದು ಶಕ್ತಿ ಆ ಕಾಸ್ತಕ ಮಠದಲ್ಲಿ ಸದಾ ಜಾಗೃತಿಯಾಗಿರೋದ್ರಿಂದ ಆ ಕಾಸ್ತಕ ಮಠಕ್ಕೆ ಮೋಸ, ಅನ್ಯಾಯ, ವಂಚನೆ, ಈ ದುಷ್ಕರ್ಮಗಳನ್ನ ಮಾಡಿದವರು ವಸಂತಗಳ ದಾಟಿಕೊಳ್ಳೋದಕ್ಕೆ ಬಹಳಷ್ಟು ಕಷ್ಟಪಡ್ತಾರೆ. ಕಷ್ಟಪಡೋದ್ರ ಜೊತೆಗೆ ಪರಿವರ್ತನೆ ಆಯಿತು ಅಂದ್ರೆ ಬದುಕು ಬೆಳಗುತ್ತೆ. ಒಂದು ವೇಳೆ ಯಾರು ಅದನ್ನ ಪರಿವರ್ತನೆ ಮಾಡ್ಕೊಳ್ಳೋದಿಲ್ಲ, ಅವ್ರು ಏನ್ ಮಾಡ್ತಾರೆ ಅಂದ್ರೆ ಧ್ರುವ ನಿಂದಿಸಬೇಡ, ಧ್ರುವ ಹಳೆಯಲು ಬೇಡ ಅಂತ ಹೇಳ್ತಾರೆ. ಸರ್ವಜ್ಞ ವಚನವನ್ನ ನೆನೆಸ್ಕೊಂಡಾಗ ಗುರುವನ್ನ ನಿಂದಿಸಿ ಗುರುವನ್ನ ಹಳೆದಂತ ಸಾಕಷ್ಟು ಮನೆಗಳು, ಮನೆತನಗಳು, ಸಂಸಾರಗಳು ಸಹಿತ ಉದ್ಧಾರ ಆಗದೇ ಇರ್ತಕ್ಕಂಥದ್ದನ್ನ ತಾಳಿಕೋಟೆಯ ಜನತೆಗೆ ನೋಡಿದೆ. ಯಾಕಂದ್ರೆ ಕಾಸ್ತಕ ಶಿವಯೋಗಿಗಳು ನೆಲೆ ನಿಂತಿರುವುದು ತಾಳಿಕೋಟೆಯಲ್ಲಿ. ಇಲ್ಲಿಗೆ ಇರ್ತಕ್ಕಂತಹ ಪ್ರತಿಯೊಬ್ಬರ ಜನರ ನೋವಿಗೆ ಸ್ಪಂದಿಸ್ತಕ್ಕಂತಹ, ಅವರಿಗೆ ಅಭಾರಿಯಾಗಿರ್ತಕ್ಕಂಥವರು ಕಾಸ್ತಕ ಶಿವಯೋಗಿಗಳು. ಈ ಕಾಸ್ತಕ ಶಿವಯೋಗಿಗಳ ನಂತರ ಯಾರು ಆಗ್ಬೇಕು ಅಂತಂದಾಗ ಅವರ ಅಣ್ಣನ ಮಗನಾಗಿರ್ತಕ್ಕಂಥ ಶಿವಬಸವ ದೇವರು ಉತ್ತರಾಧಿಕಾರಿ ಆಗ್ಬೇಕು ಅಂತಕ್ಕಂಥ ಮಾತನ್ನ ಸ್ವತಃ ಕಾಸ್ತಕ ಶಿವಯೋಗಿಗಳು ಹೇಳ್ತಾರೆ. ಕಾಸ್ತಕ ಶಿವಯೋಗಿಗಳು ಹೇಳಿದ ನಂತರ ಅವರ ಅಣ್ಣನ ಮಗನಾಗಿರ್ತಕ್ಕಂಥ ಶಿವಬಸವ ದೇವರು ಉತ್ತರಾಧಿಕಾರಿ ಆಗ್ಬೇಕು ಅಂತಕ್ಕಂಥ ಸಂದರ್ಭ ಒಂದು ಅವರನ್ನ ಕಾಶಿ ಪೀಠಕ್ಕೆ ಸಂಸ್ಕೃತ ಅಭ್ಯಾಸಕ್ಕೆ ಪಾಠಕ್ಕೂ ಕಲಿಸ್ತಾರೆ. ಆ ನಂತರ ಅವರನ್ನ ತಾಳಿಕೋಟೆಯ ಜನತೆ ಆಲಯ ಮೇಲೆ ಮೆರವಣಿಗೆ ಮಾಡುವುದರ ಮೂಲಕ ತಾಳಿಕೋಟೆಗೆ ಕರೆದುಕೊಂಡು ಬರುತ್ತೆ. ಅನಿವಾರ್ಯ ಕಾರಣದಿಂದ ಶಿವಬಸವ ದೇವರು ಉತ್ತರಾಧಿಕಾರಿ ಆಗದೆ ಅವರು ಏನ್ ಮಾಡ್ತಾರಂತ
ಅಂತಂದ್ರೆ ಸಂಸಾರಸ್ಥರಾಗಿ ಅವರ ಮುಂದಿನ ಮಗನಾಗಿರ್ತಕ್ಕಂತಹ ವಿರಕ್ತ ಸ್ವಾಮಿಗಳನ್ನ ಉತ್ತರಾಧಿಕಾರಿಯನ್ನಾಗಿ ಮಾಡ್ತಾರೆ. ಆದ್ರೆ ಕಾಸ್ತದ ಶಿವಯೋಗಿಗಳು ಪವಾಡವನ್ನ ಮಾಡುವುದರ ಮೂಲಕ ಜನರಲ್ಲಿ ಅವರ ಇರುವಿಕೆಯನ್ನ ತೋರಿಸುವುದರ ಮೂಲಕ ಶಿವ ಭಗವಂತ ನಾವು ಮಾಡಿರ್ತಕ್ಕಂತಹ ಪಾಪ ಕರ್ಮಗಳಿಗೆ ನಮಗೆ ಪ್ರಾಯಶ್ಚಿತ್ತವಾಗಿ ಅವಕಾಶಗಳನ್ನ ಕೊಟ್ಟು ತಿದ್ದುಕೊಳ್ಳೋದಕ್ಕೆ ದಾರಿಯನ್ನು ಕೊಡ್ತಾನೆ. ಹಾಗಾಗಿ ಧರ್ಮದ ದಾರಿಯಲ್ಲಿ ನಡಿಗೆ ಅಂತ ಹೇಳುವ ಮಾರ್ಗದ ಜೊತೆಗೆ ಪವಾಡಗಳನ್ನು ಮಾಡಿ ಹೋದಂತವರು ಭಾಸ್ಕರರಾದ್ರೆ ಶಿವಬಸವ ದೇವರು ತಾಳಿಕೋಟೆಯ ಅಭಿವೃದ್ಧಿಗಾಗಿ ಸಾಕಷ್ಟು ಕೆಲಸವನ್ನ ಮಾಡ್ತಾರೆ. ಕಾವಿ ಹಾಕಿಕೊಂಡು ಮಾಡಬೇಕಾದಂತಹ ಕೆಲಸವನ್ನ ಗಾಂಧಿ ಟೋಪಿಗೆ ಹಾಕಿಕೊಂಡು ಕಾವ್ಯ ದಾರಿಯಾಗಿ ಏನ್ ಮಾಡ್ತಾರೆ ಅಂದ್ರೆ ಈ ವಿದ್ಯಾರ್ಥಿಗಳಿಗೆ ಅವಶ್ಯವಾಗಿ ಬೇಕಾಗಿರ್ತಕ್ಕಂಥ ಬೋರ್ಡಿಂಗ್ ಶಾಲೆಯನ್ನ ತೆಗೆದುಕೊಂಡು ಬರ್ತಾರೆ. ಸುತ್ತ ಹತ್ತಾರು ಹಳ್ಳಿಗಳಲ್ಲಿ ತಿರುಗಿ ಕಿಟ್ಟುಗಳನ್ನು ಎತ್ತುಕೊಂಡು ಬಂದು ವಿದ್ಯಾರ್ಥಿಗಳಿಗೆ ಯಾಕೆ ಶಿವಬಸವ ದೇವರು ಶಿಕ್ಷಣವನ್ನೇ ಆಯ್ಕೆ ಮಾಡಿಕೊಂಡ್ರು ಅಂದ್ರೆ ಅವರು ಆಯ್ಕೆ ಮಾಡಿಕೊಂಡ ಶಿಕ್ಷಣ ವ್ಯವಸ್ಥೆಯೊಳಗೆ ನಾವು ನೀವೆಲ್ಲ ಬದುಕನ್ನ ಕಳ್ಕೋತಾ ಇದ್ದೀವಿ. ಬಹುಶಃ ಶಿವಬಸವ ದೇವರು ಶಿಕ್ಷಣ ಕ್ಷೇತ್ರವನ್ನ ತಂದೆ ಆಸ್ಪತ್ರೆಯನ್ನು ಕೋರ್ಟ್ ಅನ್ನು ಬೋಧ ಸ್ಟೇಷನ್ ಅನ್ನು ತಂದಿದ್ರು ನಾವು ಈ ಜಾಗದಲ್ಲಿ ಹೀಗೆ ನಿಂತ್ಕೊಂಡು ಮಾತಾಡೋದಕ್ಕಾಗ್ತಾ ಇದ್ದೀವಿ. ಜನರ ಅಜ್ಞಾನ ದೂರ ಆಗ್ಬೇಕು ಅಂದ್ರೆ ನಮ್ಮ ಬದುಕು ಭವ್ಯವಾಗಿ ಬೆಳಗ್ಬೇಕು ಅಂದ್ರೆ ಮನುಷ್ಯನ ಜನ್ಮ ಸಾರ್ಥಕ ಆಗ್ಬೇಕು ಅಂದ್ರೆ ಗುರು ಹಿರಿಯರಲ್ಲಿ ಧರ್ಮದಲ್ಲಿ ನಂಬಿಕೆ ಇರಬೇಕು ಅಂತಂದ್ರೆ ಅದಕ್ಕೆ ಮೂಲ ಬೇಕಾಗಿರ್ತಕ್ಕಂಥದ್ದು ಶಿಕ್ಷಣ ಎಂಬುದನ್ನ ಅರಿತು ಪ್ರತಿಯೊಂದು ಹಳ್ಳಿ ಹಳ್ಳಿಗೂ ಜ್ಞಾನದ ದೀಪವನ್ನ ಕೊಟ್ಟಂತವರು ಶಿವಬಸವದೇವರು. ಹಾಗಾಗಿ ಆರಂಭದೊಳಗೆ ವಾಡೆಯಲ್ಲಿ ಚಲವಾಗಿರ್ತಕ್ಕಂತಹ ಶಾಲೆ ಇಂದು ಇಷ್ಟು ದೊಡ್ಡ ಮಟ್ಟದಲ್ಲಿ ವೀರಶೈವ ವಿದ್ಯಾವರ್ಧಕ ಸಂಘವಾಗಿ ಪ್ರಾಥಮಿಕ ಹಂತದಿಂದ ಹಿಡಿದು ಬಿಎಡ್ ಹಂತದವರೆಗೂ ನಿತ್ಯ ಇಲ್ಲಿ ಏನ್ ಮಾಡ್ತಿದೆ ಅಂತ ಸಾವಿರಾರು ವಿದ್ಯಾರ್ಥಿಗಳು ಶಿಕ್ಷಣವನ್ನ ಪಡೆಯುವ ಹಾಗೆ ಅದಕ್ಕೆ ಬುನಾದಿಯನ್ನು ಹಾಕಿಕೊಂಡಂತವರು ಶ್ರೀ ಶಿವಬಸವದೇವರು. ಕೇವಲ ಶಾಲೆಯನ್ನಷ್ಟೇ ಅಲ್ಲದೆ ಬ್ಯಾಂಕ್ಗಳನ್ನು ಸ್ಥಾಪನೆ ಮಾಡ್ತಾರೆ. ಬಿಎಡ್ ಶಾಲೆಯನ್ನ ಇಲ್ಲಿಂದ ಆರಂಭ ಮಾಡಿದ್ರು. ಅದು ಅನಿವಾರ್ಯ ಕಾರಣದಿಂದ ಅದು ಜಮಖಂಡಿಗೆ ಸ್ಥಳಾಂತರ ಆಯಿತು. ಆ ನಂತರದ ಅವಧಿಯೊಳಗೂ ಕೂಡ ತಾಳಿಕೋಟೆಯ ಇದೇ ಸಂಸ್ಥೆಯೊಳಗೆ ಬಿಎಡ್ ತರಗತಿ ಆರಂಭವಾಯಿತು. ಹಾಗೆ ಸಾಕಷ್ಟು ಶಿಕ್ಷಣದ ರೆಂಬೆ ಕೊಂಬೆಗಳನ್ನ ಬೆಳೆಸುವುದರ ಜೊತೆಗೆ ಈ ತಾಳಿಕೋಟೆಯ ಅಭಿವೃದ್ಧಿಗಾಗಿ ಶ್ರಮ ವಹಿಸಿದವರು ಶಿವಬಸವದೇವರು. ಅವರ ನಂತರದಲ್ಲಿ ಬಂದಂತವರು ಇಂದು ಹತ್ತನೆಯ ಪುಣ್ಯ ಸ್ಮರಣೋತ್ಸವದಲ್ಲಿ ನಾವೆಲ್ಲರವರನ್ನ ನೆನೆಸಿದ್ದೀವಿ ಅಂದ್ರೆ 10 ವರ್ಷ ಆಗಿದೆ ಅಂದ್ರು ನಮ್ಗೆ 10 ವರ್ಷ ಹಿಂದೆ ನಾವೆಲ್ಲ ವಿರಕ್ತರ ಜೊತೆ ಒಡನಾಡಿದವರು, ವಿರಕ್ತರನ್ನ ಕಣ್ತುಂಬ ನೋಡಿದವರು, ವಿರಕ್ತರು ನಮಗೆ ಬೆನ್ನು ಚೊಪ್ಪರಿಸಿದಾಗ ದೇಹದ ಬಾಧೆಯ ಜೊತೆಗೆ ಮನಸ್ಸಿನ ಬಾಧೆಯನ್ನ ದೂರ ಮಾಡಿದಂತವರು. ಕಣ್ಣಿಲ್ಲದಿದ್ದರು ಯಾರೇ ಬಂದರೂ ನೀವೇ ಬಂದವರು ಅನ್ನುವಂತ ಮಾತಿನ ಮೇಲೆ ಹೆಚ್ಚೆ ಸಪ್ಪಳದ ಮೇಲೆ ಎಲ್ಲರ ಬದುಕಿನೊಳಗೆ ಅವರೆಲ್ಲರ ಗುರುತಿಸಿ ಅವರ ಕಷ್ಟವನ್ನ ಹೇಳಬೇಕಾಗದೇ ಇದ್ದನ್ನು ಅವರ ಮನಸ್ಸಿನ ಇಂಗಿತವನ್ನ ಅರ್ಥ ಮಾಡಿಕೊಂಡು ಅವರ ಬದುಕಿಗೆ ಬೆಳಕಾದವರು. ಹಾಗಾಗಿ ಕಾಸ್ತದ ಶಿವಯೋಗಿಗಳು ವಿರಕ್ತ ಮಹಾಸ್ವಾಮಿಗಳು ನೆನೆದವರ ಮನದಲ್ಲಿ ಎನ್ನುವ ಹಾಗೆ ಈಗಲೂ ಕೂಡ ಅವರ ದಾರಿಯಲ್ಲೇ ಬರ್ತಕ್ಕಂತಹ ಸಿದ್ಧಲಿಂಗ ದೇವರು ವಿರಕ್ತ ಜನವರ ಪುರಾಣವನ್ನ ಅವರು ಮಾಡಿದಂತಹ ಪವಾಡವನ್ನ ಈಗಲೂ ಬರೀತಾ ಇದ್ದಾರೆ. ಮುಂದಿನ ಒಂದು ಈ ಪುಣ್ಯ ಸ್ಮರಣೋತ್ಸವದ ಸಂದರ್ಭದೊಳಗೆ ವಿರಕ್ತ ಮಹಾಸ್ವಾಮಿಗಳ ಒಂದು ಚರಿತ್ರೆಯನ್ನು ಕೂಡ ನಾವೆಲ್ಲರೂ ಓದೋದಕ್ಕೆ ಅವಕಾಶ ಸಾಧ್ಯ ಆಗ್ತದೆ. ಯಾಕಂದ್ರೆ ವಿರಕ್ತ ಮಹಾಸ್ವಾಮಿಗಳು ಈ 10 ವರ್ಷ ನಮ್ಮನ್ನು ಅಗಲಿದ ನಂತರವೂ ಕೂಡ ಈಗಲೂ ಸಾಕಷ್ಟು ಜನರ ಸ್ವಪ್ನಗಳಲ್ಲಿ ಸ್ವತಃ ಕಾಸ್ಕದವು ವಿರಕ್ತರು ಹೋಗಿ ಯಾರು ನಂಬಿ ಕರೆದರೆ ಎನ್ನನೇ ಶಿವನು ಎನ್ನುವ ಹಾಗೆ ಯಾರು ಕಾಸ್ಕದರನ್ನ ವಿರಕ್ತರನ್ನ ನಂಬಿ ಕರೆತಾರೋ ಈಗಲೂ ಅವರ ಮನೆ ಕಾವಲುಗಾರರಾಗಿ ಅವರ ಮನೆಯ ರಕ್ಷಕರಾಗಿ ಅವರ ಕುಟುಂಬದ ರಕ್ಷಕರಾಗಿ ನಿಂತಹ ಉದಾಹರಣೆಗಳು ಸುತ್ತಮುತ್ತ ಹಳ್ಳಿಯ ಜನ ತಮ್ಮ ಕಥೆಗಳನ್ನ ಹೇಳುವುದರ ಮೂಲಕ ಹೇಳಿದವರು ಈಗಲೂ ಬರುತ್ತಿದ್ದಾರೆ. ಗಂಡು ಸಂತಾನ ಬೇಕು ಅಂತ ಹೇಳಿ ಸತತ ಹೆಣ್ಣು ಮಕ್ಕಳು ಇದ್ದಂತ ಒಂದು ತಾಯಿ ಈಗ ನಾನು ಗರ್ಭಿಣಿ ಏನಾಗುತ್ತೆ ಮುಂದೆ ಅಂತ ಕೇಳಿದಾಗ ಸ್ಕ್ಯಾನಿಂಗ್ ಒಳಗೆ ಹೆಣ್ಣಿನ ಕೋರ್ಟ್ ಬಂದರೂ ಕೂಡ ವಿರಕ್ತನ ಸಾನ್ನಿಧ್ಯಕ್ಕೆ ಬಂದು ವಿರಕ್ತನ ಆಶೀರ್ವಾದವನ್ನು ಪಡೆದುಕೊಂಡು ಹೋದಾಗ ಅದು ಹುಟ್ಟಿರೋದು ಗಂಡು ಕೂಸೆ. ಹೀಗೆ ವೈಜ್ಞಾನಕ್ಕೆ ಆಶ್ಚರ್ಯವಾಗುವ ರೀತಿಯೊಳಗೆ ಸಾಕಷ್ಟು ಪವಾಡಗಳನ್ನು ಮಾಡಿದವರು ಕಾಸ್ತರು ಮತ್ತೆ ವಿರಕ್ತರು. ಅವರ ಹಾದಿಯಲ್ಲೇ ನಡೆದಂತವರು ಈಗಿನ ಪರಮ ಪೂಜ್ಯರಾಗಿರ್ತಕ್ಕಂತಹ ಹರಿದೇವರಾದ ಸಿದ್ಧಲಿಂಗ ದೇವರು. ಸಿದ್ಧಲಿಂಗ ದೇವರು ಕಾಸ್ತರು ಮತ್ತೆ ವಿರಕ್ತರ ಹಾಗೆ ಯಾವ ಯೋಜನೆಯನ್ನ ಮಾಡ್ತೀನಿ, ಯಾವ ನಿರ್ಧಾರವನ್ನ ಕೈಗೊಳ್ತೀನಿ, ಏನನ್ನ ಮಾಡ್ತೀನಿ ಅನ್ನೋದನ್ನ ಯಾರೊಂದಿಗೂ ಚರ್ಚಿಸದೆ ತಮಗೆ ತಿಳಿದ ಹಾಗೆ ಹೇಗೆ ಕಾಸ್ತರು ತಮಗೆ ತಿಳಿದ ಹಾಗೆ ವೇಷಗಳನ್ನು ಹಾಕುವುದರ ಮೂಲಕ ಜನರಲ್ಲಿನ ಅಜ್ಞಾನವನ್ನ ದೂರ ಮಾಡಿದ್ರು. ಹಾಗೆ ಸಿದ್ಧಲಿಂಗ ದೇವರು ಅವರು ಮಹಾಮಾರಿ ಬಂದಾಗ ಸ್ವತಃ ಕಾಸ್ತರು ಸೇವೆ ಮಾಡೋದಕ್ಕೆ ಹೇಗೆ ನಿಂತರು, ಹಾಗೆ ಕರೋನಾ ಬಂದಾಗ ಸ್ವತಃ ಸಿದ್ಧಲಿಂಗ ಸ್ವಾಮಿಗಳು ಸುಮಾರು 360 ರಿಂದ 70 ಹಳ್ಳಿಗಳಿಗೆ ಪ್ರಸಾದವನ್ನು ಹಂಚುವುದರ ಮೂಲಕ ಮತ್ತೆ ಕಾಸ್ತರು ನಮ್ಮ
ಅವನಿಗೆ ಬೆಂಗಾವಲಾಗಿ ನಿಂತವರು ಆ ಸಿದ್ಧಲಿಂಗ ದೇವರು. ಸಿದ್ಧಲಿಂಗ ದೇವರು ನೀವೆಲ್ಲರೂ ನೋಡ್ತಕ್ಕಂತ ಈಗ ಬೆಳೆಯುವ ಒಂದು ಅದ್ಭುತವಾದ ಚೇತನ. ಆಗ ಒಂದು ಎಂತ ಚೈತನ್ಯ ಅಂದ್ರೆ ಕಾಸ್ಕತರು ಮತ್ತೆ ವಿರಕ್ತರ ಈಗ ಒಂದು ಶಕ್ತಿ ಆ ಸಿದ್ಧಲಿಂಗ ದೇವರಲ್ಲಿದೆ. ಹಾಗಾಗಿ ಈ ಕಾಸ್ಕತರ ಮತ್ತೆ ವಿರಕ್ತರ ಇವರ ಒಂದು ಜೀವನ ಚರಿತ್ರೆಯನ್ನ ಇವರ ಒಂದು ವಿಚಾರವನ್ನ ನಾವು ನೋಡೋದಾದ್ರೆ ಇವರು ನಮ್ಮೊಂದಿಗೆ ಅವರು ದೇಹದಿಂದ ದೂರ ಇರ್ಬೋದು ಈಗಲೂ ಕೂಡ ಕಾಸ್ಕತ ಮಠಕ್ಕೆ ಹೋಗಿ ನಮ್ಮ ನೋವುಗಳನ್ನ ಸಂಕಟಗಳನ್ನ ಹೇಳಿಕೊಂಡ್ರೆ ಖಂಡಿತವಾಗಿ ಅಲ್ಲಿ ಪರಿಹಾರವನ್ನ ಕೊಟ್ಟಿದ್ದಾರೆ. ಅದಕ್ಕೆ ವಿರುದ್ಧವಾಗಿ ಮಾಡಿದಂತಹ ಯಾರೇ ಇರಲಿ ಅವರಿಗೆ ಸರಿಯಾದ ದಂಡನೆಯನ್ನ ಶಿಕ್ಷೆಯನ್ನ ಕೊಟ್ಟಿರ್ತಕ್ಕಂಥವರು ಕಾಸ್ಕತರಿದ್ದಾರೆ. ಅಂತಹ ಒಂದು ಕಾಸ್ಕತ ನೆಲದಲ್ಲಿ ಶಿವಬಸವ ದೇವರು ಕಟ್ಟಿಕೊಂಡಿರ್ತಕ್ಕಂಥ ಈ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ನಾವೆಲ್ಲರೂ ನಮ್ಮೆಲ್ಲ ವಿದ್ಯಾರ್ಥಿಗಳಿಗೆ ಸತ್ಯ ಧರ್ಮ ನ್ಯಾಯ ನಿಷ್ಠೆಯಿಂದ ವಿದ್ಯಾರ್ಜನೆಯನ್ನ ವಿದ್ಯಾರ್ಥಿಗಳಿಗೆ ನಾವು ಬೋಧಿಸಿದ್ದಾರೆ ನಮ್ಮ ಕುಟುಂಬವನ್ನ ರಕ್ಷಣೆ ಮಾಡುವ ಸಂಪೂರ್ಣ ಜವಾಬ್ದಾರಿಯನ್ನು ಕೂಡ ಕಾಸ್ಕತ್ತು. ಯಾಕಂದ್ರೆ ನಮ್ಮೆಲ್ಲ ಕೆಲಸ ಮಾಡಕ್ ಬರ್ತಿರೋದು ಒಂದು ವ್ಯಕ್ತಿಯ ಶಾಲೆಯಲ್ಲ, ಇದು ಒಂದು ಶಕ್ತಿಯ ಶಾಲೆ. ಯಾಕಂದ್ರೆ ಎಲ್ಲಾ ಸುತ್ತಮುತ್ತ ಸುಮಾರು 60-70 ಬಗೆಯ ವಿದ್ಯಾರ್ಥಿಗಳು ವಿದ್ಯಾರ್ಜನೆಗಾಗಿ ಇಲ್ಲಿ ಬರ್ತಾರೆ. ಇಲ್ಲಿ ಬಂದಂತ ಅಷ್ಟು ವಿದ್ಯಾರ್ಥಿಗಳ ಭವಿಷ್ಯ ನಾಳಿನೆಲ್ಲರೆ ಉನ್ನತವಾಗಿರ್ತಕ್ಕಂತಹ ವೃತ್ತಿಗಳಲ್ಲಿ ವಿದ್ಯಾರ್ಥಿಗಳು ಏನ್ ಮಾಡಿದ್ದಾರೆ ತಮ್ಮ ಕಾರ್ಯವನ್ನ ನಿರ್ವಹಿಸಿದ್ದಾರೆ. ಸಂಗೀತ ಶಾಲೆಯಲ್ಲಿ ಪಡೆದಂತಹ ವಿದ್ಯಾರ್ಥಿಗಳು ಸಹಿತ ತಮ್ಮ ಬದುಕನ್ನ ಕಟ್ಟಿಕೊಂಡಿದ್ದಾರೆ. ಕಾಸ್ಕತನನ್ನ ನಂಬಿ ಬಂದರೆ ನಂಬಿ ಬಂದಂತಹ ಎಲ್ಲರಿಗೂ ಕೂಡ ಕಾಸ್ಕತ ಶಿವಯೋಗಿಗಳು ಅಭಯದಾನವನ್ನ ನೀಡುವುದರ ಮೂಲಕ ಅವರ ರಕ್ಷಣೆಯನ್ನ ಈಗಲೂ ಮಾಡುತ್ತಾ ನಿಂತಿದ್ದಾರೆ ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ನೀ ಒಲಿದರೆ ಕರಡು ಎಂಬುದಯ್ಯ, ನೀ ಒಲಿದರೆ ಕರಡು ಎಂಬುದಯ್ಯ, ನೀ ಒಲಿದರೆ ವಿಷ ಅಮೃತವಯ್ಯ, ನೀ ಒಲಿದರೆ ಸಕಲ ಪಡಿ ಪದಾರ್ಥ ಇದರಲ್ಲಿ. ಯಾರು ಒಲಿಬೇಕು ನಮಗೆಲ್ಲ ಅಂದ್ರೆ ನಾವೆಲ್ಲ ಕೆಲಸ ಮಾಡ್ತಕ್ಕಂಥ ಸ್ಥಳ ಕಾಸ್ಕತನ ನೆಲ. ಕಾಸ್ಕತ ಒಂದು ಸಾರಿ ನಮಗೆ ಒಲದರೆ ಬರಡಾಗಿರ್ತಕ್ಕಂಥ ಎತ್ತು ಸಹ ಬಯಲು ಕೊಡುವ ಹಾಗೆ ಬರಡಾಗಿರ್ತಕ್ಕಂಥ ನಮ್ಮೆಲ್ಲರ ಬದುಕಿಗೆ ಚೇತನವನ್ನ ತುಂಬತಕ್ಕಂಥ ಒಂದು ಕಾಸ್ಕತ. ಕುಂದರೆ ಕಾಸ್ಕತ, ನಿಂತರೆ ಕಾಸ್ಕತ. ಯಾಕಂದ್ರೆ ಕಾಸ್ಕತ ಸ್ವತಃ ತನ್ನನ್ನು ತಾನು ತಿಳಿದವನು, ತನ್ನನ್ನು ತಾನು ತಿಳಿದವನು. ಆದ್ದರಿಂದಲೇ ಸಿದ್ಧಾರೂಢರಿಂದ ಆ ಅಭಿಧಾನವನ್ನ ಪಡೆದಂತವರು. ಕೇವಲ ಜಾತ್ರ ಸಮಯದೊಳಗೆ ನಮಗೆ ತ್ರಿವಿಧ ದಾಸೋಹ ನೀಡಿದ್ದೆ. ಒಳಗಡೆ ಸಿದ್ಧಾರೂಢರಿಂದ ಬಂದಂತಹ ನಿಜಗುಣ ಶಿವಯೋಗಿಗಳ ಕೈವಲ್ಯ ಶಾಸ್ತ್ರ ಅಧ್ಯಯನ ನಡೀತಾ ಇದ್ರೆ, ಹೊರಗಡೆ ಓಂ ನಮ ಶಿವಾಯ ಅಂತಕ್ಕಂಥ ಒಂದು ಭಕ್ತಿ ದಾಸೋಹ ನಡೆದ್ರೆ, ಇದನ್ನು ಪೂರೈಸಿದ ನಂತರ ಪ್ರಸಾದ ದಾಸೋಹವನ್ನು ಸಹಿತ ಕಾಸ್ಕತ ಶಿವಯೋಗಿಗಳು ಈ ಭಾಗದ ಜನರಿಗೆ ಜಾತ್ರೆಯನ್ನ ಉತ್ಸವವನ್ನ ಮಾಡುವುದರ ಮೂಲಕ ತಮ್ಮಲ್ಲಿರ್ತಕ್ಕಂಥ ಕಷ್ಟವನ್ನ ಮರೆತು ಎಲ್ಲಾ ಕಷ್ಟಗಳನ್ನ ಕಾಸ್ಕತನ ಪಾದಕ್ಕೆ ಹಾಕಿ ಬದುಕಿನೊಳಗೆ ಚೇತನವನ್ನ ಚೈತನ್ಯವನ್ನ ನೋಡಿ. ಜಾತ್ರೆ ಉತ್ಸವಗಳಂದ್ರೆ ನಾವೆಲ್ಲ ಎಷ್ಟು ಸಂಭ್ರಮದಿಂದ ಓಡಾಡ್ತೀವಿ, ಹಾಗೆ ಓಡಾಡುವುದರ ಜೊತೆಗೆ ಮತ್ತು ಒಂದಿಷ್ಟು ವರ್ಷ ನಮಗೆ ಆಯುಷ್ಯ ತರಣಿಸ್ತಕ್ಕಂಥವರು ನಮ್ಮ ಬದುಕಿಗೆ ಬೆಂಗಾವಲಾಗಿ ನಿಂತವರು ಕಾಸ್ಕತ ಶಿವಯೋಗಿಗಳು. ಯಾರ್ಯಾರು ಪಂಡ್ರಾಪುರಕ್ಕೆ ಹೋಗಕ್ ಆಗದೆ ಇರ್ತಕ್ಕಂಥವರು ಇಲ್ಲಿನ ಗೋಪಾಲ ಕಾವಲಿಯನ್ನ ನೋಡಿ ಭಕ್ತರಿಗೆ ಕಷ್ಟ ಏನೇ ಇದೆ ಅಂದ್ರೂ ಸಹಿತ ಅದೆಲ್ಲವನ್ನ ನೆರವೇರಿಸುವುದಕ್ಕೆ ನಿಂತವರು ಕಾಸ್ಕತರು ಮತ್ತೆ ಹೇಳ್ತವರು. ಇಂಥವರ ಒಂದು ಪುಣ್ಯ ಸ್ಮರಣೆಯಲ್ಲಿ ನಾವೆಲ್ಲರೂ ಭಾಗಿಯಾಗಿರುವುದು ನಮ್ಮೆಲ್ಲರ ಒಂದು ಪುಣ್ಯ ಫಲವೆಯಿಂದ ಹೇಳಬಹುದು. ಯಾಕಂದ್ರೆ ಸಾಧುಗಳು ಶರಣರು ಸಂತರು ಇವರ ವಿಚಾರಗಳನ್ನ ತಿಳಿದಾಗ ನಮ್ಮಲ್ಲಿರ್ತಕ್ಕಂಥ ಅಜ್ಞಾನ ದೂರವಾಗುವುದರ ಜೊತೆಗೆ ನಮಗೆ ಕಾಡುವ ಕಿರಿಕೆಗಳು ಸಹಿತ ಏನಾಗುತ್ತದೆ ಕಡಿಮೆ ಆಗುತ್ತೆ. ನಮ್ಮ ಪಾಪದ ಫಲಗಳು ಕೂಡ ಕಡಿಮೆಯಾಗುವುದರ ಜೊತೆಗೆ ಇಂಥ ಪುಣ್ಯ ಒಂದು ಸಂಪಾದನೆಯನ್ನ ಮಾಡೋದಕ್ಕೆ ಕಾಸ್ಕತ ಮತ್ತು ವಿರಕ್ತ ಸ್ವಾಮಿಗಳ ಒಂದು ಪುಣ್ಯ ಸ್ಮರಣೆಯಲ್ಲಿ ನಾವೆಲ್ಲರೂ ಭಾಗಿಯಾಗಿದ್ದಕ್ಕೆ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳನ್ನು.